ಸಿ ಟಿ ರವಿ ಒಬ್ಬ ಸುಳ್ಳು ಹೇಳ್ತಕ್ಕಂಥ ರಾಜಕಾರಣಿ ಗೊತ್ತಾಯ್ತಾ, ಅವರೆಲ್ಲ ಬರೀ ಸುಳ್ಳೇ ಹೇಳೋದು. ಮತ್ತು ಪಕ್ಕಾ ಆರ್ ಎಸ್ ಎಸ್ ಫೆಲೋ. ಈ ಆರ್ ಎಸ್ ಎಸ್ನವ್ರು ಯಾವಾಗಲೂ ಬರೀ ಸುಳ್ಳು ಹೇಳೋದೇ ಜಾಸ್ತಿ. ಸೊ ಅದರಿಂದ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾದಾಗತ್ತೆ ಇಲ್ಲ ರವಿಗೆ. ಸಿ ಡಿ ಕೆ ಶಿವಕುಮಾರು ಅವರು ಸರ್ವೆ ಮಾಡಿಸಿದ್ದಾರೆ, ನಮ್ಮ ಪಾರ್ಟಿಯಿಂದ ಕೂಡ ಸರ್ವೆ ಮಾಡಿಸಿದ್ದೀವಿ. ನಾವು ಗೆಲ್ತೀವಿ ಇಷ್ಟೇ ನಂಬರ್ ಅಂತ ಹೇಳಲ್ಲ, ನಾನು ಕಂಫರ್ಟಬಲ್ ಆಗಿ ಗೆಲ್ತೀವಿ. ಸ್ವಲ್ಪ ಜನ ದೇವೇಗೌಡರು ಕಣ್ಣೀರು ಹಾಕ್ತಿದ್ರು, ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾರೆ. ಈ ಕಣ್ಣೀರನ್ನ ಯಾಕೆ ಹಾಕ್ತಾರೆ ಅಂತ ಗೊತ್ತಾಗ್ಬಿಟ್ಟದೆ ಈಗ ಜನಗಳಿಗೆ. ಅದರಿಂದ ಜನ ಅವ್ರ ಬಗ್ಗೆ ಏನು ಸಿಂಪತಿ ಬಂದ್ಬಿಡ್ತದೆ ಅಂತ ಏನಿಲ್ಲ, ಕಣ್ಣೀರು ಹಾಕತ್ತೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಬಟ್ ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಣ್ಣೀರು ಹಾಕೋದು ನಿಜ, ಆಗಾಗ ಕಣ್ಣೀರು ಹಾಕ್ತಾ ಇರ್ತಾರೆ ಅವ್ರ ತೊಂದರೆ ಬಂದಾಗೆಲ್ಲ ಕಣ್ಣೀರು ಹಾಕ್ತಾ ಇರ್ತಾರೆ. ಕಾಲ 242,000 ಕೋಟಿ. ಎಷ್ಟು? 242,000 ಕೋಟಿ. ಅದು ಸ್ವಾತಂತ್ರ್ಯ ಬಂದಿಂದ ಇದ್ದಂಥ ಸಾಲ, 1947 ಇದ್ದಂಥ ಸಾಲ. ಇವರು ಬಂದ ಮೇಲೆ 300,000 ಕೋಟಿ ಸಾಲ ಹೆಚ್ಚು ಮಾಡಿದ್ದಾರೆ 4 ವರ್ಷದಲ್ಲಿ. 300,000 ಕೋಟಿ. ಸೊ ಎಲ್ಒಸಿಗೆ 8-10% ಡಿಗ್ರಿ ಮಾಡಿಬಿಟ್ಟಿದ್ದಾರೆ. ನಾನು 12 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ. ಯಾವನಾದ್ರು ಒಬ್ಬ 5 ಪೈಸೆ ಕೊಟ್ಟಿದ್ದೀನಿ ಸಿದ್ದರಾಮಯ್ಯನಿಗೆ ಅಂತಂದ್ರೆ ರಾಜಕೀಯದಿಂದ ನಿವೃತ್ತಿಯಾಗಿ ಮರಗೊಂಡೋಗ್ತೀನಿ. ಫ್ರೀಡಮ್ ಆಪಲ್ ಕಲಿತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.